800 ಜನ ಸತ್ತಿದಾರಲ್ಲ, ಇವಾಗ ನೀವು ವಾಪಸ್ ತಗೊಂಡಿದ್ದೀರಾ ಅಂದ್ರೆ ಗಿಮಿಕ್ ಮಾಡ್ತಾ ಇದ್ದೀರಾ. ಅಲ್ಲಿ ಒರಿಜಿನಲ್ ರೈತರು ಈ ಡೂಪ್ಲಿಕೇಟ್ ರೈತರು ಯಾರಿದ್ರು ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಹೌದಾ, ಇಷ್ಟು ವರ್ಷದಿಂದ ಪಾಪ ಡೆಲ್ಲಿಲಿ ಎಷ್ಟು ಜನ ಎಷ್ಟು ಒಂದು ವರ್ಷದಿಂದ ಕಾಯ್ದಾದ್ರು, ಮಳೆ ಚಳಿಲಿ ಕಾಯ್ತಾ ಬಿದ್ದ ರೋಡ್ ಬಿದ್ದಿದ್ರು, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಮೋದಿಯವರು. ಈಗೇನೋ ಏನೋ ಬಂಪರ್ ಲಾಟ್ರಿ ಥರ ಅನೌನ್ಸ್ ಮಾಡಿಬಿಟ್ರೆ ಇಷ್ಟು ವರ್ಷ ಏನು ಮಾಡ್ತೀವಿ ಸರ್? ಪ್ರಜೆಗಳು ಪ್ರಭುಗಳು, ನೀವು ಇವತ್ತು ಪ್ರಭುಗಳಾಗಿದ್ದೀರಿ, ನಾವು ಭಿಕ್ಷುಕರಾಗಿದ್ದೀವಿ, ನಿಮ್ಮಂದೆ ನಿಮ್ಮಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಬೇಕು. ಎಲೆಕ್ಷನ್ ಬರ್ತಿದೆ, ಇದು ಎಲೆಕ್ಷನ್ ಡ್ರಾಮಾ ಅಂತ ನಮ್ಮ ಅನಿಸಿದೆ ಸರ್. ಸೊ ಏನೋ ಆಗಬಾರ್ದು ಅಂತ ನೋಡಬೇಕು, ಜನರ ಅಭಿಪ್ರಾಯ ಕೇಳಿ ಯಾವುದೇ ಒಂದು ಕಾಯ್ದೆ ತರಬೇಕು. ಸುಮ್ಮನೆ ತಂದರೆ ಇದೇ ಎಫೆಕ್ಟ್ ಆಗುತ್ತೆ. ರಾಜ್ಯಸಭಾ ಲೋಕಸಭಾ ಬಿಲ್ಲನ್ನು ಅದನ್ನು ವಿಡ್ರಾ ಮಾಡಿ ಅದನ್ನು ರಾಷ್ಟ್ರಪತಿ ಒಪ್ಪಿಗೆ ಕೊಟ್ಟು ಜನಗರಿಗೂ ಗೊತ್ತಾಗೋವರೆಗೂ ನನಗೆ ನಂಬಿಕೆ ಇಲ್ಲ ಸರ್. ಅಂದರೆ ಕೃಷಿನಲ್ಲಿರೋರಿಗೆ ಗೊತ್ತು ಅವ್ರ ಕಷ್ಟ, ತುಂಬಬಾರ್ದಾಗಿತ್ತು, ತಗೊಂಡ್ಬಿಟ್ಟಿದ್ದಾರೆ, ನಮಗಂತೂ ಭಾಳ ಬೇಜಾರಾಯಿತು. ರೈತರು ಒಂದು ವರ್ಷದಿಂದ ಹೋರಾಟ ಮಾಡ್ತಾಯಿದ್ರು ಬೇಡ ಅಂತೇಳಿ. ಅಲ್ಲಿ ಒರಿಜಿನಲ್ ರೈತರು ಈ ಡೂಪ್ಲಿಕೇಟ್ ರೈತರು ಯಾರಿದ್ರು ಅಂದರೆ ಯಾರಿಗೂ ಗೊತ್ತಿಲ್ಲ. ಹೌದಾ, ಅಲ್ಲಿ ಏನೇನು ನಡೀತಾ ಇತ್ತು ಅಂದ್ಬಿಟ್ಟು ಎಲ್ಲ ನೋಡೋರೆ. ಹೌದಾ, ಯಾಕೆಂದರೆ ಅಲ್ಲಿ ಪಾಸಿಟಿವ್ಗಿಂತ ನೆಗೆಟಿವ್ ಜಾಸ್ತಿ ಇದ್ದಿತ್ತು, ಹಂಗಾಗಿ ಅವ್ರು ತೊಗೊಂಬಾರ್ದಾಗಿತ್ತು, ತೊಗೊಂಡಿದ್ದಾರೆ. ಅವರು ಯಾವುದೋ ಒಂದು ಸ್ಟೆಪ್ ತೊಗೊಬೇಕಂತಂದ್ರೆ ಒಂದು ಆಲೋಚನೆ ಮಾಡ್ತಾರೆ ಮೋದಿಯವರು, ತೊಗೊಂಡಿದ್ದಾರೆ, ಭಾಳ ದೂರದ ಆಲೋಚನೆ ಮಾಡಿನೇ ಅವ್ರು ತೊಗೊಂಡಿರ್ತಾರೆ ಸರ್. ನಮ್ಮ ಅಭಿಪ್ರಾಯ ಅದಕ್ಕೂ ಏನು ಸಂಬಂಧ ಇಲ್ಲ ಸರ್. ಯಾರು ವ್ಯಕ್ತಿ ನೋಡಿ ಓಟ್ ಹಾಕ್ತಾ ಇಲ್ಲ, ಪಕ್ಷ ನೋಡಿ ಓಟ್ ಹಾಕ್ತಾ ಇರೋದು. ವ್ಯಕ್ತಿ ನೋಡಿ ಓಟ್ ಹಾಕಿದ್ರೆ ಇಷ್ಟಕ್ಕೆ ಅವ್ರು ಬಿ ಜೆ ಪಿಯವ್ರು ಬರಬೇಕು ಅಂತೇನಿಲ್ಲ, ಪಕ್ಷ ನೋಡಿ ಓಟ್ ಹಾಕ್ತಾರೆ, ಅದು ನಮ್ಮ ಅಭಿಪ್ರಾಯ ಅಷ್ಟೇ. ಪಬ್ಲಿಕ್ಗೆ ಅಭಿಪ್ರಾಯ ಕೇಳಬೇಕು, ಯಾಕಂದರೆ ಈಗ ಎಲೆಕ್ಷನ್ ಬರ್ತಿದೆ, ಇದು ಎಲೆಕ್ಷನ್ ಡ್ರಾಮಾ ಅಂತ ನಮ್ಮ ಅನಿಸಿದೆ ಸರ್. ಇಷ್ಟು ವರ್ಷದಿಂದ ಪಾಪ ಡೆಲ್ಲಿಲಿ ಎಷ್ಟು ಜನ ಎಷ್ಟು ಒಂದು ವರ್ಷದಿಂದ ಕಾಯ್ದಾದ್ರು, ಮಳೆ ಚಳಿಲಿ ಕಾಯ್ತಾ ಬಿದ್ದ ರೋಡ್ ಬಿದ್ದಿದ್ರು, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಮೋದಿಯವರು. ಈಗೇನೋ ಏನೋ ಬಂಪರ್ ಲಾಟ್ರಿ ಥರ ಅನೌನ್ಸ್ ಮಾಡಿಬಿಟ್ರೆ ಇಷ್ಟು ವರ್ಷ ಏನು ಮಾಡ್ತಿದ್ವಿ ಸರ್? ಜನ ಅರ್ಥ ಆಗಲ್ಲ ಸರ್. ಈಗ ಎಲೆಕ್ಷನ್ ಟೈಮ್ಗೋಸ್ಕರ ಅನೌನ್ಸ್ ಮಾಡಿಬಿಟ್ಟು ಖುಷಿ ಮಾಡಿಬಿಡ್ತಾರೆ, ಅದನ್ನ ಅವಾಗಲೇ ಮಾಡೋಕೇನು ಸರ್? ಅವರಿಗೆ ಕಟ್ಟಲ್ಲ ಸರ್, ಅದು ಮಾಡಬೇಕು. ಯಾವ ಮಾಡಿದೆ ಇವಾಗ ಮಾಡಿಬಿಟ್ಟು ಜನರ ಮೇಲೆ ಎತ್ತಾಕ್ಬಿಟ್ಟು ಈಗ ಅನೌನ್ಸ್ ಮಾಡಿಬಿಟ್ರೆ ಖುಷಿ ಆಗ್ಬಿಡ್ತಾರೆ ಜನ, ಅವ್ರು ಓಟ್ ಹಾಕ್ಬಿಡ್ತಾರೆ ಅಂತ ಹೇಳಿದ್ರೆ ಅದು ನ್ಯಾಯ ಅಲ್ಲ. ಅದು ಮಾಡಿಟ್ಟಿದ್ದಾರೆ ಅವರಿಗೆ 25 ಲಾಕ್ ಕೊಡಬೇಕಂತ, ಒಂದು ಪಿ ಎಮ್ದು ಅಕೌಂಟ್ ಇದೆಯಲ್ಲ ಅದರಿಂದ ಅದು ಕೊಟ್ಟರೆ ಒಳ್ಳೇದಾಗುತ್ತೆ. ಯಾಕಂದರೆ ಅವರು ಹೋರಾಡಿದ್ದಾರೆ, ನಮಗಂತ ಸ್ವಂತಿಗಂತ ಆಗಿಲ್ಲ, ಬಟ್ ಅವರು ಎಲ್ಲ ದೇಶಕ್ಕಾಗೇ ಇದೆ, ಕೃಷಿಕಾಗ ಇದೆ, ಪರ್ಟಿಕ್ಯುಲರ್ ಪಂಜಾಬ್ ಹರಿಯಾಣ ಅಂತಲ್ಲ, ಓವರಾಲ್ ಇಂಡಿಯಾಗೋಸ್ಕರ ಇದೆ. ಅವರು ದೇಶಕ್ಕಾಗಿ ಪ್ರಾಣ ಬಿಟ್ಟಂಗೆ ಇಸ್ ಲೈಕ್ ಎ ಯೋಧ ಇದ್ದಂಗೆ. ಅವರು ಅದು ಕೇಳಿದ್ದಾರೆ 25 ಲಾಕು ಅಂತ. ಸೊ ಅವರು ನೋಡ್ಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ, ಅವ್ರ ಫ್ಯಾಮಿಲಿನೂ ಒಳ್ಳೇದಾಗುತ್ತೆ. ಮತ್ತು ಮುಂದೆ ಇಂಥವು ಏನೋ ಆಗಬಾರ್ದು ಅಂತ ನೋಡಬೇಕು, ಜನರ ಅಭಿಪ್ರಾಯ ಕೇಳಿ ಯಾವುದೇ ಒಂದು ಕಾಯ್ದೆ ತರಬೇಕು. ಸುಮ್ಮನೆ ತಂದರೆ ಇದೇ ಎಫೆಕ್ಟ್ ಆಗುತ್ತೆ, ಜನರ ಬಗ್ಗೆ ಅವ್ರಿಗೆ ಕಾಳಜಿ ಇರಬೇಕು. ಇವಾಗ ಎಲೆಕ್ಷನ್ ಇದೆ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ, ಬಿಫೋರ್ 1 ಇಯರ್ ಏನು ಎಲೆಕ್ಷನ್ ಇಲ್ಲ ಏನಿರಲಿಲ್ಲ, ಸುಮ್ಮನೆ ಹೆಂಗೋ ಮನಸ್ಸಿಗೆ ಬಂದು ಮಾಡಿದ್ದಾರೆ. ನೋಡಬೇಕು, ಅವರು ದುಡ್ಡು ಕೊಟ್ಟಿದ್ದರೆ ಒಳ್ಳೇದನ್ಸುತ್ತೆ, ಆಗಿದಾಗಾಯಿತು, ದುಡ್ಡು ಕೊಟ್ಟರೆ ಅವ್ರ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಒಂದು ಮನುಷ್ಯನ ಪ್ರಾಣ ತೆಗೆಯೋಕ್ಕೆ ಯಾರ ಕೈ ಯಾರಿಗೆ ಅದು ಇದಕ್ಕೆ ಅವ್ರ ಕುಟುಂಬಕ್ಕೆ ಗೊತ್ತು ಆ ಕಷ್ಟ? 800 ಜನ ಅಂದರೆ ಏನು ಸಮಾಸೀನ? ಇದುವರೆಗೂ ಮೋದಿ ಅವರಿಗೆ ಗೊತ್ತಿರಲಿಲ್ವಾ ಈ ಥರ ಆಗುತ್ತೆ ಅಂತೇಳ್ಬಿಟ್ಟು? 800 ಜನ ಸತ್ತಿದಾರಲ್ಲ, ಇವಾಗ ನೀವು ವಾಪಸ್ ತೊಗೊಂಡಿದ್ದೀರಾ ಅಂದರೆ ಗಿಮಿಕ್ ಮಾಡ್ತಾ ಇದ್ದೀರಾ, ಎಲೆಕ್ಷನ್ ಗಿಮಿಕ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಅದನ್ನು ಮಾಡಬೇಡಿ. ನೀವು ಒಳ್ಳೆ ಸರ್ಕಾರ ಕೊಟ್ಟಿದ್ದೀರಾ ನಮಗೆ ಚೆನ್ನಾಗಿ ಗೊತ್ತು, ನೀವು ಮಾಡ್ತೀರಾ, ಆದರೆ ಈ ಥರದ್ದೆಲ್ಲ ಮಾಡಬೇಡಿ. ಜನಗಳಿಗೆ ನೋವಾಗೋ ರೀತಿಯಲ್ಲಿ ಯಾವುದೂ ಒಂದು ಮಾಡಬೇಡಿ. ಪ್ರಜಾಪ್ರಭುತ್ವ ಅಂದರೆ ಏನು? ಪ್ರಜೆಗಳು ಪ್ರಭುಗಳು, ನೀವು ಇವತ್ತು ಪ್ರಭುಗಳಾಗಿದ್ದೀರಿ, ನಾವು ಭಿಕ್ಷುಕರಾಗಿದ್ದೀವಿ, ನಿಮ್ಮಂದೇ ನಿಮ್ಮಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಬೇಕು, ನಿಮ್ಮನ್ನ ನಾವು ಕಾಯಬೇಕು, ನಿಮ್ಮ ಹತ್ರ ನಾವು ಅಪಾಯಿಂಟ್ಮೆಂಟ್ ತಗೋಬೇಕು ಅಂದರೆ ಅವಾಗ ಏನರ್ಥ? ಇವತ್ತೊಂದು ದಿನ ಕೃಷಿ ಕಾಯ್ದೆ ಬಗ್ಗೆ ಎಲ್ಲರೂ ಡಿಸ್ಕ್ಲೋಸ ಮಾಡಿಲ್ಲ ಅಂದ್ರೆ ಫಸ್ಟ್ ಕೃಷಿ ಕಾಯ್ದೆಯೊಳಗೆ ಏನೇನೈತೆ, ಯಾವ್ಯಾವ ಪಾಯಿಂಟ್ ಆ್ಯಡ್ ಮಾಡ್ರೆ ಅನ್ನೋದು ಅದನ್ನು ಜನರಿಗೆ ಮುಟ್ಟಿಸೋ ಥರ ಮಾಡಬೇಕಿತ್ತು. ಅದೇ ಮಾರ್ಕ ಏನು ಮಾರ್ಕ ಐತೆ, ಬಟ್ ಅದರೊಳಗೆ ಏನೇನು ಆ್ಯಡ್ ಆಗೈತೆ, ಪಾಯಿಂಟ್ಸ್ ಏನೇನೈತೆ ಅನ್ನೋದು ಅವರು ಜನರ ಮುಂದೆ ಇಡಬೇಕಾಗಿತ್ತು. ಇಲ್ಲ, ಬರೀ ಕೃಷಿ ಕಾಯ್ದೆ ಮಂಡನೆ ಮಾಡ್ಯಾರ, ಹಿಂಗಾಗಿ ಅದು ಯಾರಿಗೂ ಜನರಿಗೆ ನೀಟಾಗಿ ಮುಟ್ಟಿಲ್ಲ, ಹಿಂಗಾಗಿ ಅದು ಜನರಿಗೆ ಬಲಪಂಥೀಯರು ಅಪೋಸ್ ಮಾಡ್ತಿರ್ತಾರೆ, ಎಡಪಂಥೀಯರು ಅಪೋಸಿಟ್ ಮಾಡ್ತಿರ್ತಾರೆ, ಬಲಪಂಥೀಯರು ಅಕ್ಸೆಪ್ಟ್ ಮಾಡ್ತಿರ್ತಾರೆ, ಎಡಪಂಥೀಯರು ಅಕ್ಸೆಪ್ಟ್ ಮಾಡ್ತಿರ್ತಾರೆ. ಸೊ ಹಿಂಗಾಗಿ ಅದ್ರ ಬಗ್ಗೆ ಇಷ್ಟ ಹೇಳ್ಬೋದಾಗುತ್ತೆ. ಎಲೆಕ್ಷನ್ ಇಲ್ಲ, ಅದು ಡಿಪೆಂಡ್ ಅಪ್, ಯಾಕಂತಂದ್ರೆ ರೈತರಿಗೆ ಯಾವತ್ತು ಉಪಯೋಗ ಆಗುತ್ತೋ ಅವತ್ತು ಮಾತ್ರ ಅವ್ರು ಸಪೋರ್ಟ್ ಮಾಡ್ತಾರೆ. ರೈತರು ಈ ನಾವು ಅವ್ರ ಕಾಯ್ದೆ ತೊಗೊಂಡ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ಇವ್ರಿಗೆ ಸಪೋರ್ಟ್ ಮಾಡ, ರೈತ ಯಾವಾಗಂತ ಅವ್ನು ಅವ್ನು ಬೆಳೆದಿರೋ ಬೆಲೆಗೆ ಈಗ ಬಂತು ಅಂತಂದ್ರೆ ಬೆಲೆ ಬಂತಂದ್ರೆ ಮಾಡ್ತಾರೆ. ಈಗ ನೋಡ್ರಿ ಮಳೆ ಬಂದೈತೆ, ಈಗ ಲಾಸ್ ಎಲ್ಲ ಆಗೈತೆ, ಹಂಗಂತೇಳಿ ಮಳೆನ ಹೇಟ್ ಮಾಡೋಕ್ಕಾಗತ್ತ? ಇಲ್ಲ, ನನಗೇನು ನಂಬಿಕೆ ಇಲ್ಲ ಸರ್. ಕಾರಣ ಏನಂದರೆ ಅದು ರಾಜ್ಯಸಭಾ ಹಿಡಿದು ಪಾರ್ಲಿಮೆಂಟಲ್ಲಿ ಹಿಡಿದು ಬಿಲ್ ಪಾಸ್ ಮಾಡಿ ಅದನ್ನು ರಾಷ್ಟ್ರಪತಿ ಕಳಿಸಿ ಅದನ್ನು ಇದು ಮಾಡಿದ್ರು, ಪಾಸ್ ಮಾಡಿಸ್ರು. ಆ ಥರ ಮತ್ತೆ
ರಾಜ್ಯಸಭಾ ಲೋಕಸಭಾ ಬಿಲ್ಲನ್ನು ಅದನ್ನು ವಿಡ್ರಾ ಮಾಡಿ ಅದನ್ನು ರಾಷ್ಟ್ರಪತಿ ಒಪ್ಪಿಗೆ ಕೊಟ್ಟು ಜನಗರಿಗೂ ಗೊತ್ತಾಗೋವರೆಗೂ ನನಗೆ ನಂಬಿಕೆ ಇಲ್ಲ ಸರ್. ಒಳ್ಳೆಯದು ಅಥವಾ ರೈತರಿಗೆ ಒಳ್ಳೆಯದು ಅದು ನನಗೆ ವಿಶ್ಲೇಷಣೆ ಗೊತ್ತಿಲ್ಲ ಸರ್ ಸರಿಯಾಗಿ. ಈಗ ಅವ್ರು ಅಷ್ಟು ಹಠ ಮಾಡಿ ವರ್ಷಗಟ್ಟಲೆ ಕೂತ್ಕೊಂಡಾಗ ಒಂಥರ ಅನುಕಂಪ ಬಂದೇ ಬರುತ್ತೆ, ಕರೆಕ್ಟಾ ಅಲ್ವಾ ಸರ್? ಅದರಿಂದ ನನಗನ್ಸುತ್ತೆ ಬಿಟ್ಬಿಡೋದು ಒಳ್ಳೆಯದು, ಅವ್ರ ಇಚ್ಛೆಗೆ ವಿರುದ್ಧವಾಗಿ ಹೋಗೋದು ತಪ್ಪೇ ಅನಿಸುತ್ತೆ. ಯಾಕಂದರೆ ಕೃಷಿನಲ್ಲಿರೋರಿಗೆ ಗೊತ್ತು ಅವ್ರ ಕಷ್ಟ, ಒಂಥರ ಒಳ್ಳೆಯದೇ ಅನಿಸುತ್ತೆ ಸರ್. ನಾವು ಸುಮ್ಮನೆ ಜಿದ್ದಿಡ್ ಕೂತ್ಕೊಂಡ್ರೆ ಸರ್ಕಾರ ಆಗಲಿ ನಡ್ಸೋಕ್ಕಾಗಲ್ಲ, ಸುಮ್ಮನೆ ನೋಡಿದ್ರಲ್ಲ ಎಷ್ಟೊಂದು ಬಲಿ ಆಯಿತು ಅದರಿಂದ, ಅದೆಲ್ಲ ಅನಾಹುತ ಆದರೆ ಅವರು ಭಾಳ ಕಷ್ಟ ಅಲ್ವಾ? ಈಗ ನೋಡಿದ್ರಲ್ಲ ಒಬ್ಬ ಮನುಷ್ಯ ಹೋದರೆ ಎಷ್ಟು ಕಷ್ಟ ಆಗುತ್ತೆ ಫ್ಯಾಮಿಲಿನಲ್ಲಿ. ಆ ಹೋರಾಟದಲ್ಲಿ ಸುಮಾರು ಜನ ಸತ್ತೋಗಿದ್ದೆಲ್ಲ ನಾವು ಕೇಳಿದ್ವಿ ನೋಡಿದ್ವಿ, ಅತ್ಲಾಗಿ ಬಿಟ್ಬಿಟ್ಟಿದ್ದೆ ಒಳ್ಳೇದು ಅನಿಸುತ್ತೆ. ರೈತರಿಗೆ ಅನುಕೂಲವಾದ ಕಾಯ್ದೆ ಬಟ್ ಅನ್ಫಾರ್ಚುನೇಟ್ಲಿ ವಾಪಸ್ ತೊಗೊಂಡಿದ್ದಾರೆ, ಜನಗಳಿಗೆ ತೀರ್ಮಾನ ಮಾಡಬೇಕು ಅಲ್ಲ ಕರೆಕ್ಟ್. ಆ್ಯಕ್ಚುಲಾಗಿ ರೈತರಿಂದ ನೇರವಾಗಿ ಜನಸಾಮಾನ್ಯರಿಗೆ ಬರ್ತಾ ಇತ್ತು, ಸೊ ಮಧ್ಯವರ್ತಿಗಳಿತ್ತಿಲ್ಲ, ರೈತರಿಗೂ ಲಾಭ ಆಗ್ತಿತ್ತು ಜನಸಾಮಾನ್ಯರಿಗೂ ಲಾಭ ಆಗ್ತಿತ್ತು. ಬಟ್ ಇದರಲ್ಲಿ ಏನಾಗ್ತಿದೆ ಅಂತಂದರೆ ದಲ್ಲಾಳಿಗಳಿಗೆ ಲಾಭ ಆಗ್ತಿದೆ ಅಷ್ಟೇ, ಇಲ್ಲ ರೈತರಿಗೂ ಲಾಭ ಆಗ್ತಿಲ್ಲ ಜನಸಾಮಾನ್ಯರಿಗೆ ಲಾಭ ಆಗ್ತಿಲ್ಲ ದಲ್ಲಾಳಿಗೆ ಲಾಭ ಆಗ್ತಿಲ್ಲ, ಜನಗಳಿಗೆ ತೀರ್ಮಾನ ಮಾಡಬೇಕಷ್ಟೇ. ಕೃಷಿ ಕಾಯ್ದೆ ಅನ್ನೋದು ಎಲ್ಲ ರೈತರು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಇವಾಗಿನ ಕಾಲದಲ್ಲಿ ಅವರು ಸಂಪಾದಿಸ್ಕೊಂಡಿರೋದೇ ಒಂದು ಆಸ್ತಿ ಮಾಡ್ಕೊಂಡಿರ್ತಾರೆ. ಅದನ್ನು ತಿರ್ಗಾ ಈಗಿನ ಪರಿಸ್ಥಿತಿಯಲ್ಲಿ ಗೌರ್ಮೆಂಟು ಕಮರ್ಷಿಯಲೈಸೇಷನ್ ಮಾಡಿದೆ ಅಂತಂದರೆ ತಿರ್ಗಾ ಅವರು ತಿರ್ಗಾ ಯಥಾ ಪ್ರಕಾರ ತಿರ್ಗಾ ಅದೇ ಜಮೀನನ್ನ ಕೊಂಡ್ಕೊಂಬೋಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಕಾರ್ಪೊರೇಟ್ ಬಂದಿದೆ ಅಂತಂದರೆ ತಿರ್ಗಾ ಜಮೀನು ತಿರ್ಗಾ ಕೊಂಡ್ಕೊಂಡು ತಿರ್ಗಾ ವ್ಯವಸಾಯ ಮಾಡೋ ಪರಿಸ್ಥಿತಿ ರೈತರಲ್ಲಿ ಕೊಂಡ್ಕೊಂಡು ಕಷ್ಟ ಮಾಡಿ ತಿರ್ಗಾ ಅವ್ರನ್ನ ಪಡ್ಕೊಂಬೋದು ತುಂಬ ಕಷ್ಟ ಆಗುತ್ತೆ. ಅಷ್ಟೊತ್ತಿಗೆ ಅವ್ರಿಗೆ ತಿರ್ಗಾ ಬೆಳೆ ಬೆಳೆಯೋ ಇಂಟ್ರೆಸ್ಟು ಕಡಿಮೆ ಆಗೋಗುತ್ತೆ. ಇದರಿಂದ ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಆದಷ್ಟು ಮುಂದಿನ ಸಂತತಿಗೆ ಬೆಳೆ ಬೆಳೆಯೋ ಇಂಟ್ರೆಸ್ಟು ಕಡಿಮೆ ಆಗುತ್ತೆ. ಇದು ಗೌರ್ಮೆಂಟ್ ವಾಪಸ್ ತೊಗೊಂಡಿರೋದು ಸ್ವಾಗತಾರ್ಹ. ಇದರಿಂದ ಮುಂದಿನ ಪೀಳಿಗೆ ಮಕ್ಕಳು ರೈತರಿಗೂ ಇಂಟ್ರೆಸ್ಟ್ ಆಗುತ್ತೆ, ಅವ್ರ ಮಕ್ಕಳು ಬೆಳೆಯೋವರೆಗೂ ಮುಂದೆ ಮುಂದೆ ಇನ್ನು ತಿರ್ಗಾ ಮಾಡೋದಕ್ಕೂ ಬೆಳೆ ಇದು ರೈತರ ತಿರ್ಗಾ ಕಂಟಿನ್ಯೂ ಮಾಡೋದು ಪ್ರೊಲಾಂಗ್ ಆಗುತ್ತೆ. ಇದು ಒಳ್ಳೆಯದು, ಸ್ವಾಗತಾರ್ಹ. ರೈತರು ಬೆಳೆದಷ್ಟು ಮುಂದಿನ ಎಲ್ಲ ಜನರಿಗೂ ಒಳ್ಳೆಯದಾಗುತ್ತೆ.